ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಒಂದು ಪಿರಿಯಡ್ಸ್ ಮಿಸ್ ಆಗೋಕ್ಕಿಂತ ಮುಂಚೆನೇ ದೇಹದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳು ಮತ್ತು ಕೆಲವೊಂದು ಸಿಂಪ್ಟಮ್ಸನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೆ ಆದರೆ ಅವರು ಪ್ರೆಗ್ನೆಂಟ್ ಅಂತ ಖಂಡಿತವಾಗ್ಲೂ ಮನೆಯಲ್ಲೇ ಕನ್ಫರ್ಮನ್ನು ಮಾಡ್ಕೋಬೋದು. ಆ ಕೆಲವೊಂದು ಸಿಂಪ್ಟಮ್ಸ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಮಿಸ್ಸ್ಡ್ ಪಿರಿಯಡ್ಸ್ಗಿಂತ ಮುಂಚೆನೇ ಈ ಕೆಲವು ಸಿಂಪ್ಟಮ್ಸ್ ನಿಮಗೆ ಕಂಡು ಬಂದಿದ್ದೆ ಆದರೆ ನೀವು ಪ್ರೆಗ್ನೆಂಟ್ ಅಂತ ಮನೆಯಲ್ಲೇ ಕುಳಿತು ತಿಳ್ಕೊಬೋದು. ಅದರಲ್ಲಿ ಮೊದಲನೇದು ವೆಜೈನಲ್ ಡಿಸ್ಚಾರ್ಜ್. ವೆಜೈನಲ್ ಡಿಸ್ಚಾರ್ಜ್ ಅನ್ನೋದು ನೀವು ಸೂಕ್ಷ್ಮವಾಗಿ ಗಮನಿಸಿದ್ದೆ ಆದರೆ ಅದು ಪ್ರೆಗ್ನೆನ್ಸಿನ ಅಥವಾ ಒಂದು ಪಿರಿಯಡ್ಸ್ಗೆ ಆಗುವಂಥ ಡಿಸ್ಚಾರ್ಜ್ ಅಂತ ನಿಮಗೆ ತಿಳಿಯುತ್ತೆ. ಈ ವೆಜೈನಲ್ ಡಿಸ್ಚಾರ್ಜ್ ಅನ್ನೋದು ಪ್ರೆಗ್ನೆನ್ಸಿ ಅನ್ನೋದು ಕನ್ಸೀವ್ ಆಗಿದ್ದರೆ ಒಂದು ಬೇಬಿಗೆ ಇನ್ಫೆಕ್ಷನ್ಸ್ ಆಗೋದ್ರಿಂದ ಈ ಒಂದು ವೆಜೈನಲ್ ಡಿಸ್ಚಾರ್ಜ್ ಅನ್ನೋದು ತಡೆಗಟ್ಟುತ್ತೆ. ಸೊ ಈ ವೆಜೈನಲ್ ಡಿಸ್ಚಾರ್ಜ್ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ ಮಿಲ್ಕಿ ವೈಟ್ ಆಗಿ ಥಿಕ್ ಆಗಿ ಇರುತ್ತೆ ಮತ್ತು ಯಾವುದೇ ಒಂದು ಸ್ಮೆಲ್ ಇರೋದಿಲ್ಲ. ಬರ್ನಿಂಗು ಅಥವಾ ಇನ್ಫ್ಲಮೇಷನ್ ಹೂತ ಅನ್ನೋದು ಇಲ್ಲದೆ ಒಂದು ಥಿಕ್ ಮಿಲ್ಕಿ ವೈಟ್ ರೀತಿ ಇರೋವಂಥ ಡಿಸ್ಚಾರ್ಜನ್ನು ನೀವು ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ ತಿಳ್ಕೊಬೋದು. ಇನ್ ಕೇಸ್ ನೀವು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಡಿಸ್ಚಾರ್ಜ್ ಅನ್ನೋದು ವಾಟ್ರಿ ರೀತಿ ತುಂಬ ತೆಳುವಾಗಿ ಬರುತ್ತೆ. ಅದು ನಿಮ್ಮ ಒಂದು ಮೆನ್ಸ್ಟ್ರೇಷನ್ಗೆ ಮುನ್ಸೂಚನೆ ಒಂದು ಸಿಂಪ್ಟಮ್ ಅಂತ ನೀವು ತಿಳ್ಕೊಬೋದು. ಇನ್ನೊಂದು ಸಿಂಪ್ಟಮನ್ನು ನೋಡೋದಾದರೆ ಬ್ಲಾಟಿಂಗ್, ಹೊಟ್ಟೆ ಉಬ್ಬಿಕೊಂಡಿರೋ ಹಂಗೆ ಯಾವಾಗಲೂ ತುಂಬಿಕೊಂಡಿರೋ ಹಂಗೆ ಅನಿಸುವಂಥದ್ದು. ಈ ಒಂದು ಸಿಂಪ್ಟಮ್ ಅನ್ನೋದು ನೀವು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದ್ದರೆ 6ನೇ ಅಥವಾ 8ನೇ ವಾರದ ನಂತರನೇ ಈ ಒಂದು ಸಿಂಪ್ಟಮ್ ಅನ್ನೋದು ಕಂಡುಬರುತ್ತೆ. ನಿಮಗೆ ಪಿರಿಯಡ್ಸ್ಗೂ ಮುಂಚೆ ಈ ರೀತಿ ಒಂದು ಬ್ಲಾಟಿಂಗ್ ಅನ್ನೋದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದ್ದರೆ ಅದು ನಿಮ್ಮ ಪಿರಿಯಡ್ಸ್ನ ಮುನ್ಸೂಚನೆ ಅಂತ ನೀವು ತಿಳ್ಕೊಬೋದು. ಆದರೆ ನೀವು ಪಿರಿಯಡ್ಸ್ ಆಗದೆ ಒಂದು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಸಿಂಪ್ಟಮ್ ಅನ್ನೋದು 6ನೇ ವಾರದ ಅಥವಾ 7ನೇ 8ನೇ ವಾರದ ನಂತರ ಈ ಒಂದು ಸಿಂಪ್ಟಮ್ ಅನ್ನೋದು ನಿಮಗೆ ಬ್ಲಾಟಿಂಗ್ ಅನ್ನೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ಸಿಂಪ್ಟಮ್ ಅಂತ ನೋಡೋದಾದರೆ ಟೈಟ್ನೆಸ್ ಇನ್ ಲೋಯರ್ ಅಬ್ಡಮನ್ ಅಂತ ಹೇಳ್ಬೋದು. ಮಹಿಳೆ ಯಾವಾಗ ಒಂದು ಗರ್ಭ ಧರಿಸೋದಕ್ಕೆ ಶುರು ಮಾಡ್ತಾಳೋ ಆವಾಗ ಒಂದು ಯುಟರಸ್ ಭಾಗ ಅನ್ನೋದು ಸ್ಟ್ರೆಚ್ ಆಗುವಂಥ ಪ್ರಾಸೆಸ್ಸಲ್ಲಿ ಶುರು ಮಾಡುತ್ತೆ. ಆವಾಗ ಒಂದು ಕೆಳ ಹೊಟ್ಟೆಯಲ್ಲಿ ಟೈಟ್ನಿಂಗ್ ಅನ್ನೋದು ಫೀಲ್ ಆಗುತ್ತೆ. ಇದರ ಜೊತೆಗೆ ನಿಮ್ಮ ಸರ್ವಿಕ್ಸ್ ಭಾಗ ಸ್ವಲ್ಪ ಹೈ ಆಗಿ ಇದೆ, ಹೈ ಲೆವೆಲಲ್ಲಿ ಇದೆ, ಜೊತೆಗೆ ತುಂಬ ಸಾಫ್ಟ್ ಆಗಿದೆ ಅಂತ ಹೇಳಿದ್ರೆ ಅದು ನೀವು ಫಿಂಗರನ್ನು ಹಾಕಿ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಆ ಒಂದು ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಸರ್ವಿಕ್ಸ್ ಪಾರ್ಟ್ ಅನ್ನೋದು ಮೇಲಿನ ಭಾಗದಲ್ಲಿ ಹೈಯಲ್ಲಿ ಇರುತ್ತೆ, ಜೊತೆಗೆ ಒಂದು ಸಾಫ್ಟ್ ಆಗಿ ಇರುತ್ತೆ ಅಂತ ಹೇಳಿದ್ರೆ ಇದು ಒಂದು ಪ್ರೆಗ್ನೆನ್ಸಿಯ ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳ್ಬೋದು. ಅದೇ ಸರ್ವಿಕ್ಸ್ ಅನ್ನೋದು ಲೋಯರಲ್ಲಿ ಇದೆ, ಸ್ವಲ್ಪ ಕೆಳಭಾಗದಲ್ಲಿ ಕಾಣಿಸ್ತಾ ಇದೆ, ಜೊತೆಗೆ ಸ್ವಲ್ಪ ಹಾರ್ಡ್ ಆಗಿ ಇದೆ ಅಂತ ಹೇಳಿದ್ರೆ ಅದು ಪಿರಿಯಡ್ಸ್ನ ಒಂದು ಮುನ್ಸೂಚನೆ ಅಂತ ತಿಳ್ಕೊಬೋದು. ಸೊ ಫ್ರೆಂಡ್ಸ್, ಈ ಕೆಲವೊಂದು ಲಕ್ಷಣಗಳು ನಿಮಗೆ ಪಿರಿಯಡ್ಸ್ಗೂ ಮುಂಚೆ ಕಂಡು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಒಂದು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದ್ದೀರಾ ಅಂತ ನೀವು ತಿಳ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಟೇಕ್ ಕೇರ್, ಸೀ ಯು, ಬಾಯ್.